ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಆರ್ ಪದ್ಮರಾಜ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ್ರು. ದೆಹಲಿಯಲ್ಲಿದ್ದ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಬಳಿಕ ಪಕ್ಷದ ನಾಯಕರು ಕಾರ್ಯಕರ್ತರೊಂದಿಗೆ ಮೊದಲಿಗೆ ಕದ್ರಿ ವೀರ ಯೋಧರ ಸ್ಮಾರಕದ ಬಳಿಗೆ ತೆರಳಿ ಪುಷ್ಪಾರ್ಚನೆ ಹೂಗುಚ್ಛ ಅರ್ಪಿಸಿದರು. ಬಳಿಕ ಅಭ್ಯರ್ಥಿಯಾಗಿ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ಅವರು ಮಾಧ್ಯಮದವರ ಜೊತೆ ಮಾತನಾಡಿದರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್, ಇಂತಹ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನನಗೆ ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯದ ಫಲ ಎಂದು ಹೇಳಿದರು. ಬಡವರ ಕಣ್ಮಣಿ ಕೇಂದ್ರದ ಮಾಜಿ ಮಂತ್ರಿ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನ ನನಗೆ ಶ್ರೀರಕ್ಷೆ. ಅವರು ಮಾಡಿದ ಕೆಲಸ ಯಾರೂ ಮರೀಲಿಕ್ಕಿಲ್ಲ. ಅವರ ನಡೆನುಡಿಗಳನ್ನು ನಾನು ಗಮನಿಸಿದ್ದೇನೆ. ಬಡವರ ಬಗ್ಗೆ ಹೇಗೆ ಸ್ಪಂದಿಸ್ತಾ ಇದ್ರು ಇದನ್ನೆಲ್ಲ ಆದರ್ಶವಾಗಿ ಇಟ್ಟುಕೊಂಡು ನಾನು ಕೆಲಸವನ್ನು ಮಾಡಲಿದ್ದೇವೆ ಎಂದು ಹೇಳಿದರು. ನಮ್ಮದು ಸರ್ವಧರ್ಮದ ಸಾಮರಸ್ಯದ ಬೀಡು. ಇಲ್ಲಿನ ಎಲ್ಲ ಜನರು ಅನ್ಯೋನ್ಯತೆಯಿಂದ ಬಾಳಬೇಕಾಗಿದೆ. ತುಳುನಾಡಿಗೆ ಒಂದು ವಿಶೇಷವಾದ ಗೌರವವಿದ್ದು ನಾವೆಲ್ಲರೂ ತುಳುನಾಡಿನ ಘನತೆಯನ್ನು ಎತ್ತಿ ಹಿಡಿಯಬೇಕಾಗಿದೆ. ನಮ್ಮ ಮಕ್ಕಳು ದೂರದ ಊರುಗಳಿಗೆ ಕೆಲಸಕ್ಕೆ ಅಲೆದಾಡುವಂತಹ ಬದಲು ಇಲ್ಲೇ ಭಾರೀ ಕೈಗಾರಿಕೆಗಳು ಆರಂಭಗೊಂಡು ಉದ್ಯೋಗಾವಕಾಶ ಸೃಷ್ಟಿಯಾಗಬೇಕಾಗಿದೆ. ಇದಕ್ಕೆಲ್ಲ ನಾವು ಆದ್ಯತೆ ನೀಡಿ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ಇದು ಯಾರ ಭದ್ರಕೋಟೆಯೂ ಅಲ್ಲ, ಅಭಿವೃದ್ಧಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಎಂದು ಆರ್ ಪದ್ಮರಾಜ್ ನುಡಿದರು. ಏನು ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇದ್ದಂಥ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಯಾವುದು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶ ಯಾವ ಸ್ಥಿತಿಯಲ್ಲಿತ್ತು ಈ ಪರಿಸ್ಥಿತಿಗೆ ಇವತ್ತು ರೀಚ್ ಆಗಬೇಕಾದಕ್ಕೆ ಕಾರಣ, ಮೂಲ ಕಾರಣ ಕಾಂಗ್ರೆಸ್ ಪಕ್ಷ. ಅಭಿವೃದ್ಧಿಯ ವಿಚಾರದಲ್ಲಿ ಈ ಇಂಥ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನನ್ನನ್ನು ಗುರುತಿಸಿ ನನಗೆ ಇಲ್ಲಿ ಸ್ಪರ್ಧೆ ಮಾಡಲೊಂದು ಅವಕಾಶ ಮಾಡಿಕೊಟ್ಟಿದ್ದೆ. ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಮ್ಮ ಪಕ್ಷದ ನಾಯಕರಾದಂತಹ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆಯವರು, ಹಾಗೆಯೇ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ವೇಣುಗೋಪಾಲ್ ಸರ್ ಅವರು, ಸುರ್ಜಿವಾಲಾ ಸರ್ ಅವರು, ಹಾಗೆಯೇ ಎಲ್ಲ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಹಾಗೆ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಅದರೊಟ್ಟಿಗೆ ನನಗೆ ಈ ರಾಜಕೀಯಕ್ಕೆ ಬರಬೇಕು, ಈ ಬಡವರ ಸೇವೆ ಏನಾದರೂ ಮಾಡಬೇಕಂದ್ರೆ ಇದಕ್ಕೆ ಮೂಲ ಕಾರಣ ಪ್ರೇರಣೆ ಯಾರು ಅಂತ ಕೇಳಿದರೆ ನನ್ನ ಗುರುಗಳಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿಯವರು. ಈ ಒಂದು ದೇಶ ಕಂಡ ಪ್ರಬುದ್ಧ, ಪ್ರಾಮಾಣಿಕ, ನಿಸ್ವಾರ್ಥ ರಾಜಕಾರಣಿ. ಇವತ್ತು ಅವರು ಇಲ್ಲಿ MP ಆದರು, ಅದರ ನಂತರ ಕೇಂದ್ರದಲ್ಲಿ ಸಚಿವರಾಗಿದ್ದುಕೊಂಡು ಅವರು ಬಡವರ ಬಗ್ಗೆ ಗಮನದಲ್ಲಿಟ್ಕೊಂಡು ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತು ಈ ದೇಶ ಯಾವತ್ತೂ ಮರೀಲಿಕ್ಕಿಲ್ಲ. ಇವತ್ತು ನಮ್ಮ ಒಂದು ಸಂಸ್ಕೃತಿಯನ್ನು ಇಡೀ ವಿಶ್ವವೇ ನಮಗೆ ಗೌರವ ಕೊಡುತ್ತೆ. ಅದರಲ್ಲೂ ನಮ್ಮ ತುಳುನಾಡಿನ ವಿಶೇಷ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಸಂಸ್ಕೃತಿ ಇದು ವಿಶ್ವಾದ್ಯಂತ ಎಲ್ಲರೂ ನಮಗೆ ಅತ್ಯಂತ ಗೌರವ ಅಂದರೆ ನಮ್ಮನ್ನು ನೋಡ್ತಾರೆ. ಇದನ್ನು ಉಳಿಸಿ ಬೆಳೆಸುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ನಮ್ಮ ತುಳು ಸಂಸ್ಕೃತಿಗೆ ಬೇಕಾಗುವಂಥ ಏನು ಕೆಲಸ ಕಾರ್ಯಗಳು ಆಗಬೇಕು ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಅದರ ಒಟ್ಟಿಗೆ ಈ ಮಂಗಳೂರು ಅನ್ನುವಂಥ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಇವತ್ತು ಸಾಮರಸ್ಯದ ವೈಭವದಿಂದ ಇಲ್ಲಿ ನಾವು ಎಲ್ಲರೂ ಬದುಕೊಂಡು ಬಂದಿದ್ದಂಥ ಒಂದು ನಾಡು. ಆದರೆ ಇಲ್ಲಿ ಕೆಲವು ವರ್ಷಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಇದರಿಂದ ನಾವು ಕೈಗಾರಿಕೆಗಳನ್ನು ಕಳೆದುಕೊಳ್ತಾ ಇದ್ದೇವೆ, ಅಭಿವೃದ್ಧಿ ಪೂರಕವಾದ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ. ಸುಮಾರು 30-33 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ, ಇದು ಯಾರದ್ದು ಭದ್ರಕೋಟೆಯೂ ಅಲ್ಲ. ಅರ್ಥ ಆಯ್ತಲ್ಲ? ನಾನೀಗ ಸುಮಾರು 3-4 ತಿಂಗಳಿಂದ, ನಾನು 2-3 ವರ್ಷದಿಂದ ಈ ಜಿಲ್ಲೆಯ ಪ್ರತಿಯೊಂದು ಊರುಗಳಲ್ಲಿ ನಾನು ಸುತ್ತಾ ಇದ್ದೇನೆ. ವಿಶೇಷವಾಗಿ 3-4 ತಿಂಗಳಿಂದ ನಾನು ಪ್ರತಿಯೊಬ್ಬರ ನನ್ನನ್ನು ಹಲವಾರು ಕಾರ್ಯಕ್ರಮಗಳಿಗೆ ಕರೀತಾ ಇದ್ದರು. ಏನು ಜನಗಳಿಗೆ ಪ್ರೀತಿಯನ್ನು ಕೊಟ್ಟಾಗ ಆ ಪ್ರೀತಿ ನಮ್ಮನ್ನು ಖಂಡಿತ ಅವರು ನಮ್ಮನ್ನು ಮರೆಯುವುದಿಲ್ಲವಂತ ಒಂದು ಭರವಸೆ ನನಗಿದೆ.